ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ಜಯ ಜಯ ಜನಾರ್ದನ ಮುಕುಂದ ಮುರವರ್ಧನ ವಿಜಯಮಿತ್ರ ಗೋವಿಂದನ ಪಕ್ಷಿವಾಹನನಯನ ಪಿತಾಂಬರ ಘನಶ್ಯಾಮ ವೈಕುಂಠನಾರಾಯಣ ಸಚ್ಚಿದಾನಂದ ಸ್ವರೂಪಿಯ ಅಂತ ಪರಮಾತ್ಮನ ಹೃದಯ ಮಂದಿರದಲ್ಲಿ ನೆನೆಸಿಕೊಂಡು ನಮ್ಮ ಗೋಕಾಕ್ ಜಾನಪದ ರಂಗಭೂಮಿಯ ಕಲಾವಿದನಾದಂಥ ನಾನು ಈಶ್ವರಚಂದ್ರ ಹೆಸಪೇಟಗೇರಿ ನಾನು ಸಂಪಾದಿಸಿದ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗವನ್ನು ನಮ್ಮ ಗೋಕಾಕ್ ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ನಲ್ಲಿ ಪ್ರಸಾರ ಮಾಡುತ್ತಾ ಇಲ್ಲಿಯೇ ಕೊರವಂಜಿಯ ಪ್ರವೇಶ ಪ್ರಾರಂಭ ಆಗ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ಮುದ್ದಿನ ಮಡದಿಯರ ಅಂತ ರುಕ್ಮಿಣಿ ಸತ್ಯಭಾಮೆಯರ ಕೂಡ ಸರಸ ಸಲಾಪವನ್ನು ಗೈಯುತ್ತಾ ಸಾತ್ವಿಕ ಗುಣದ ಪ್ರವೃತ್ತಿಯುಳ್ಳಂಥ ರುಕ್ಮಿಣಿಯನ್ನು ಸಮಾಧಾನದಿಂದ ಅವಳ ಚಿತ್ತವನ್ನು ಶಾಂತ ಮಾಡುವುದರೊಳಗೆ ರಾಜಸಗುಣದಿಂದ ಕೂಡಿರುವಂಥ ಸತ್ಯಭಾಮೆ ತನ್ನಲ್ಲಿರ್ತಕ್ಕಂಥ ಸೂಕ್ಷ್ಮ ಅಹಂಕಾರದಿಂದ ನಾನೇ ಶ್ರೇಷ್ಠಳು ಅನ್ನುವಂಥ ಮನೋಭಾವದಿಂದ ನಾನು ಕೃಷ್ಣ ಪರಮಾತ್ಮನ ಹೆಂಡತಿ ನಾನು ಹೇಳಿದಾಗಿ ಎಲ್ಲರೂ ಕೇಳಬೇಕು ಅನ್ನುವಂಥ ಒಂದು ರಾಜಸವೃತ್ತಿಯಿಂದಾಗಿ ಶ್ರೀಕೃಷ್ಣನಲ್ಲಿ ಬಂದು ನಾರದ ಮಹರ್ಷಿಗಳು ತಂದಂಥ ಪಾರಿಜಾತ ಪುಷ್ಪದ ಕೂಡ ಜಿಜ್ಞಾಸೆ ಮಾಡುತ್ತಾಳೆ. ಇಲ್ಲಿಂದ ಕೃಷ್ಣ ಪರಮಾತ್ಮ ಇನ್ನು ಈ ಶಕ್ತಿ ಪೂಜೆಯನ್ನು ಮಾಡಿದಂಥ ಸತ್ಯಭಾಮೆಯನ್ನು ಯಾವ ರೀತಿಯನ್ನು ಅವನು ಒಲಿಸ್ತಾನೆ ಅನ್ನುವಂಥ ಸನ್ನಿವೇಶ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಹಂಸಕ್ಷೀರಣೆ ಆದಂತೆ ಸ್ವೀಕಾರ ಮಾಡಿ ಆಶೀರ್ವದಿಸಬೇಕಾಗಿ ಸವಣೆ ಪ್ರಾರ್ಥನೆ. ಶಿವ ಶಿವ ಇದು ಏನು ಸೋಜಿಗವೋ, ನನ್ನ ಜೀವ ಮರಗುತ್ತಿದೆ, ಕದಡಿದಂಥ ಕರ್ಣ ಕಾಯ ತಲ್ಲನಿಸುತ್ತಿದೆ, ಮರಗುತ್ತಿದೆ ಎನ್ನ ಮನಸ್ಸು ಎಂದಿನಂತಲ್ಲ, ಏನು ಮಾಯವಿದೆಲ್ಲ ವಿಧಿತಾನೆ ಬಲ್ಲ. ಆ ಮಾನಿನಿಯ ಅಲಾಪ ಹತ್ತಿ ತೆನಗೆ ತಾಪ, ಅರ್ಥ ಮಾಡಿದವಳನ್ನು ನಾನೇನು ಉದ್ಧರಿಸಲಿಲ್ಲ, ಸ್ವಾರ್ಥ ಮಾಡಿದೆ ರುಕ್ಮಿಣಿಗೆ ನನ್ನದೆಲ್ಲ. ಆ ಪತ್ರವ ಬರೆದರೆ ಪಠಿಸಲಿಲ್ಲ, ಮಿತ್ರಿಯ ಕಳುಹಿದರೆ ಮನ್ನಿಸಲಿಲ್ಲ, ಲಲಿತಾಂಗೆ ತಾನೇ ಬರನೂಡಿದಳು, ಛಲದಿಂದ ರುಕ್ಮಿಣಿಯಳು ಜೂಜನಾಡುತ್ತಲಿದ್ದೇ. ಆ ನುಡಿದಳು ಮಣಕೆ ಬಂದಂತೆ, ಹಿತ ಮಾಡಿ ನಾನವಳ ಹತ್ತಿರ ಕರೆಯಲಿಲ್ಲ, ಎಷ್ಟು ನೋಯಿತು ಮಣವು ನನ್ನ ತಾತ್ಸರ್ಯಕ್ಕೆ ಕಷ್ಟಪಡಿಸಿದೆನಯ್ಯಯ್ಯೋ. ಆ ವಸ್ತ್ರವನ್ನುಟ್ಟು ಬಸಿತವ ಪೂಜಿಸಿ ಹುಲಿ ಚರ್ಮಾಸನವಗೈದು ಶಕ್ತಿ ಪೂಜೆಯ ಮಾಡಿ ಕೃಷ್ಣ ನಿನ್ನ ಒಲಿಸದಿರೆ ನಿನ್ನ ನಲನೆಯಲ್ಲು ಕೃಷ್ಣ. ಆ ಕೃಷ್ಣ ಪರಮಾತ್ಮ 14 ಲೋಕಗಳನ್ನು ನಿನ್ನ ಕುಕ್ಷೆ ಇಟ್ಟುಕೊಂಡು ಜೋಪಾನ ಮಾಡತಕ್ಕಂಥ ತಾವು
ಈ ರೀತಿ ಇವತ್ತು ಶೋಕ ಮಾಡಲಿಕ್ಕೆ ಕಾರಣ ಏನ್ರಿ? ದೂತೇನೇನು ಮಾತು ಕರೆ ಅದ? 14 ಲೋಕಗಳನ್ನು ನನ್ನ ಕುಕ್ಕಿಲಿಟ್ಟುಕೊಂಡು ಜೋಪಾನ ಮಾಡತಕ್ಕಂಥ ನಾನು ಇದ್ದರೂ ಕೂಡ ಇವತ್ತು ನಾನು ಈ ರೀತಿ ಶೋಕ ಮಾಡಬೇಕಾಗ್ಯದ, ಯಾಕೆ ಮಾಡಬೇಕಾಗ್ಯದ ಅಂತಂದರೆ ಕಾರಣ ಕೇಳ್ತಾ ಇದೆಯಲ್ಲ. ಹೌದ್ರಿ ಸ್ವಾಮಿ, ಸಾಕ್ಷಾತ್ ಭಗವಂತ ನೀವು ಈ ರೀತಿ ಯಾಕೆ ಶೋಕ ಮಾಡ್ಲಿಕ್ಕತ್ತೀರಿ? ಕೇಳು, ಶಿವ ಶಿವ ಇದು ಏನು ಸೋಜಿಗವೋ, ನನ್ನ ಜೀವ ಮರಗುತ್ತಿದೆ, ಕದಡಿದಂಥ ಕರ್ಣ ಕಾಯ ತಲ್ಲನಿಸುತ್ತಿದೆ, ಮರಗುತ್ತಿದೆ ಎನ್ನ ಮನಸ್ಸು ಎಂದಿನಂತಲ್ಲ, ಏನು ಮಾಯವಿದೆಲ್ಲ ವಿದಿತಾಣೆ ಬಲ್ಲ. ಆ ಮಾತು ಕರೆಯದ, ಇವತ್ತು ನಾನು ಈ ರೀತಿ ಶೋಕ ಮಾಡಲಿಕ್ಕೆ ಏನು ಕಾರಣ ಅಂತ ಕೇಳಿದೆಯಲ್ಲ. ವಾರಿ ಅಂದರೆ ಏನು? ಏನ್ರಿ ಸ್ವಾಮಿ, ವಾರಿ ಅಂದರೆ ನೀರು. ಹಾಂ, ನೀರಿನಲ್ಲಿ ಹುಟ್ಟಿದ್ದು ಯಾವುದು? ಯಾವುದ್ರಿ ಸ್ವಾಮಿ? ಕಮಲ ಪುಷ್ಪ. ಆ ಕಮಲ ಪುಷ್ಪದಲ್ಲಿ ಹುಟ್ಟಿದವರು ಯಾರು? ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮನ ಮಾನಸ ಪುತ್ರ ಅಂತ ನಾರದ ಮುನೀಶ್ವರ ಏನು ಮಾಡಿದಾನೆ? ತಾನು 14 ಲೋಕಗಳನ್ನು ಸಂಚಾರ ಮಾಡುತ್ತಾ ಇಂದ್ರನ ನಂದನವನದಲ್ಲಿರತಕ್ಕಂಥ ಪಾರಿಜಾತ ಪುಷ್ಪವನ್ನು ತಂದು ನನ್ನ ಕೈಯಲ್ಲಿ ಕೊಟ್ಟ. ಮುಂದೇನಾಯಿತ್ರಿ ಸ್ವಾಮಿ ಅಂದರೆ, ದೂತೆ, ಆ ಪಾರಿಜಾತ ಪುಷ್ಪವನ್ನು ನಾರದರ ಆದೇಶದಂತೆ ನಾನು ರುಕ್ಮಿಣಿಯ ಮುಡಿಯಲ್ಲಿ ಇಡಿಸಿದೆ. ನಾರದರು, ಕೃಷ್ಣ, ನನ್ನ ಕಣ್ಣ ಮುಂದೆ ನೀನು ಈ ಪುಷ್ಪವನ್ನು ರುಕ್ಮಿಣಿಯ ಮುಡಿಯಲ್ಲಿ ಇಡಿಸಪ್ಪ, ಕಣ್ಣುಗಳು ಕಂಡು ಸಂತೋಷಪಟ್ಟಂತ ಕ್ಷಣ ನಾರದ ಮಹರ್ಷಿಗಳ ಒಂದು ಮಾತನ್ನು ನಡೆಸುವುದಕ್ಕಾಗಿ ನಾನು ಆ ಪಾರಿಜಾತ ಪುಷ್ಪವನ್ನು ರುಕ್ಮಿಣಿಯ ಮುಡಿಯಲ್ಲಿ ಇಡಿಸಿದೆ. ಆವಾಗ ನಾರದರು ಪಾರಿಜಾತದ ಪುಷ್ಪದ ಮಹತ್ವವನ್ನು ಹೇಳ್ತಾರೆ. ಈ ಪಾರಿಜಾತ ಪುಷ್ಪ ಯಾರ ಹತ್ತಿರ ಇರ್ತದೆ? ಅಲ್ಲಿ 16,000 ಗೋಪಿಕಾಸ್ತಿಯರು, ಇದು ಅಲ್ಲದೆ 7 ಪಟ್ಟಧರಿಸಿದರು, ಸಾಕ್ಷಾತ್ ಕೃಷ್ಣ ನೀನು ಕೂಡ, ಕೂಡಂದರೆ ಕೂಡಬೇಕು, ಏಳಂದರೆ ಏಳಬೇಕು, ಅಂಥ ಮಹತ್ವ ಈ ಪಾರಿಜಾತ ಪುಷ್ಪದಲ್ಲಿ ಅದ ಅಂತ ಹೇಳಿ ರುಕ್ಮಿಣಿಗೆ ಭೇಟಿಯಾಗಿ ಅವಳ ಮನಸ್ಸಿನ ಇಷ್ಟಾರ್ಥವನ್ನು ಹೇಳಿ ಸಂತೋಷ ನೀಡುತ್ತಾ ತಾವು ಮುಂದೆ ಎಲ್ಲಿ ಹೋಗುತ್ತೀವಿ ಅಂತಂದು ಕೂಡಲೇ ಸತ್ಯಭಾಮೆಯ ಮಂದಿರಕ್ಕೆ ಬಂದ. ಸತ್ಯಭಾಮ, ನಿಮ್ಮ ಪ್ರೀತಿಯ ಭಕ್ತಳು, ಹೋಗಲಿಕ್ಕೆ ಏನು ಅಡ್ಡಿ ಇಲ್ಲ, ಗುರುಗಳೇ ಹೋಗ್ರಿ, ಆದರೆ ಇಲ್ಲಿ ನಡೆದಂಥ ಈ ವೃತ್ತಾಂತವನ್ನೇ ನನ್ನ ಹಠಮಾರಿ ಸತ್ಯಭಾಮೆಗೆ ಮಾತ್ರ ಹೇಳಬೇಡ್ರಿ ಎಂದ ಕ್ಷಣ, ಕೃಷ್ಣ, ಹೋಗುವುದೆಲ್ಲ ಹೋಗ್ತೀನಿ, ಹೇಳುವುದೆಲ್ಲ ಹೇಳ್ತೀನಿ, ಆಗುವುದೆಲ್ಲ ಆಗತೈತಿ ಅಂದ ಕ್ಷಣ, ನೋಡಿ ಸ್ವಾಮಿ, ನಿಮ್ಮ ಧರ್ಮ ನಮ್ಮ ಕರ್ಮ, ಪ್ರಾರಬ್ಧ ಭೋಗವನ್ನು ತಪ್ಪಿಸಲಿಕ್ಕೆ ಹರಿಯರ ಸುರಮುನಿಗಳಿಂದ ಕೂಡ ಆಗದ ಮಾತು ಅಂದ ಕ್ಷಣ, ಏನು ನಮ್ಮ ಹಣೆ ಬರೆದಾಗ ಬರ್ತದೆ, ಅದು ಆಗ್ತದೆ ರೀ, ತಾವೆಂದು ಹೋಗಿ ಬರೀ ಸ್ವಾಮಿ ಅಂದ ಕ್ಷಣ, ನನ್ನ ಅಪ್ಪಣೆಯನ್ನು ಪಡೆದುಕೊಂಡಂಥ ನಾರದ ಮಹರ್ಷಿಗಳು ಏನು ಮಾಡಿದರು? ಅವರು ಸತ್ಯಭಾಮೆಯ ಮಂದಿರಕ್ಕೆ ಬಂದು ಅವ ಸತ್ಯಭಾಮೆಯ ಆದರೋಪಚಾರವನ್ನು ಪ್ರೀತಿಯಿಂದ ಸ್ವೀಕರಿಸಿ ಇಲ್ಲಿ ನಡೆದಂಥ ವೃತ್ತಾಂತ ಸತ್ಯಭಾಮೆಗೆ ಹೇಳಬೇಕನ್ನೋದ್ರಾಗ ಸತ್ಯಭಾಮೆ ಹೇಳ್ತಾರೆ, ಸ್ವಾಮಿ, ನೀವು ನನ್ನ ಮಂದಿರಕ್ಕೆ ಬಂದ ಕ್ಷಣಕ್ಕೆ ಬಹಳ ಆನಂದ ಆಗ್ಯದ ರೀ, ಬಡವರವಣೆಗೆ ಭಾಗ್ಯವು ತಾನಾಗಿ ಸಾಗಿ ಬಂದಾಗ ಹೇಗೆ ಆ ಬಡವಣೆಗೆ ಆನಂದವಾಗುವುದು? ಇದು ಅಲ್ಲದೆ ಗಣರೋಗದಿಂದ ಬಳಲುವ ರೋಗಿಯ ಮನೆಗೆ ವೈದ್ಯರು ತಾವಾಗಿ ಸಾಗಿ ಬಂದ ಕ್ಷಣ ಆ ರೋಗಿಗೆ ಯಾವ ತೆರಣ ಅಂತ ಸಂತೋಷವಾಗುವುದು? ಅದರಂತೆ ತ್ರಿಲೋಕ ಸಂಚಾರಿಗಳ ಅಂತ, ಬ್ರಹ್ಮಜ್ಞಾನಿಗಳ ಅಂತ, ಬ್ರಹ್ಮನ ಮಾನಸ ಪುತ್ರ ಅಂತ ತಾವು ನನ್ನ ಮಂದಿರಕ್ಕೆ ಬಂದ ಕ್ಷಣ ನನಗೆ ಬಹಳ ಆನಂದ ಆಗಿದ್ರಿ ಅಂತ ಹೇಳಿದರು. ಆವಾಗ ನಾರದರು ಹೇಳ್ತಾರೆ, ಅಮ್ಮ ಸತ್ಯಭಾಮ, ನಿನಗೆಲ್ಲ ಆನಂದ ಆಗ್ಯದ ಕರೆ, ಆದರೆ ನನ್ನ ಮನಸ್ಸಿನೊಳಗೆ ಒಂಥರ ಕಳವಳ ಆಗ್ತದೆ, ಎತ್ತೆತ್ತಿ ಒಗಿಲಿಕ್ಕೆತ್ತದೆ ಅಂತೇಳಿ. ಅಂಥದ್ದೇನಾಗಿದ್ರಿ ಸ್ವಾಮಿ ತಮಗೆ ಅಂದ ಕ್ಷಣ, ನೋಡಮ್ಮ,
ನಾವು ಸ್ವರ್ಗಲೋಕದಿಂದ ಬರಬೇಕಾದ್ರೆ ಬೈರಿಗೈಲೇ ಬಂದಿರಲಿಲ್ಲ. ನಾವು ಬರುವಾಗ ಒಂದು ಪಾರಿಜಾತ ಪುಷ್ಪವನ್ನು ತಂದಿದ್ದೇವೆ. ಆ ಪಾರಿಜಾತ ಪುಷ್ಪವನ್ನು ದಾರಿಯಲ್ಲಿ ಕೃಷ್ಣ ಭೆಟ್ಟಿಯಾದ, ಅದನ್ನು ನನ್ನ ಕಡೆ ನೆಸಿಕೊಂಡು ರುಕ್ಮಿಣಿ ಮುಡಿಯಲ್ಲಿ ಇಡಿಸಿದ. ಇಷ್ಟೇ ಮಾತು ಒಂದ ಕ್ಷಣ, ಸ್ವಾಮಿ ಇದೇನು ದೊಡ್ಡ ಮಾತಂತ ಹೇಳಕ್ಕೆ ಬಂದಿರಿ ನೀವು? ಆ ರುಕ್ಮಿಣಿ ಅಂದರೆ ಯಾರ್ರಿ? ನನ್ನ ಅಕ್ಕ, ನಾನು ಅವಳ ತಂಗಿ. ನಮ್ಮ ಅಕ್ಕ ಇಟ್ಟರು ಅಷ್ಟದ ರೀ, ತಂಗಿ ಇಟ್ಟರು ಅಷ್ಟದ, ಅದರಲ್ಲೇನು ಭೇದ ಇಲ್ಲ ಅಂದ ಅಕ್ಷರ. ನಾರು ಹೇಳ್ತಾರೆ, ಅಮ್ಮ ಸತ್ಯವಮ್ಮ, ನಿಮ್ಮ ಅಕ್ಕ ತಂಗಿಯರಲ್ಲಿ ಭೇದ ಇಲ್ಲ, ಅವಳು ನಿಮ್ಮ ಅಕ್ಕ, ನೀನು ಅವ್ರ ತಂಗಿ, ಗೊತ್ತದ ನನಗೆ. ಆದರೆ ಪಾರಿಯಾದ ಪುಷ್ಪದಲ್ಲಿ ಭೇದಮ್ಮ ಭೇದ ಅಂತ ಹೇಳ. ಅವಾಗ ಏನ್ರಿ ಸ್ವಾಮಿ ಅದು ಒಂದು ಅಕ್ಷಣ? ನೋಡಮ್ಮ, ಈ ಪಾರಿಜಾತ ಪುಷ್ಪ ಯಾರ ಹತ್ತಿರ ಇರ್ತದೆ? ಅಲ್ಲಿ 16,000 ಗೋಪಿಕಾಸ್ತೆಯರು, ಇದು ಅಲ್ಲದೆ ಏಳಮಂದ ಪಟ್ಟದರ್ಶಿಯರು, ಸಾಕ್ಷಾತ್ ಕೃಷ್ಣ ಭಗವಂತ ಕೂಡ ಕೂಡಂದ್ರೆ ಕೂಡಬೇಕು, ಏಳಂದ್ರೆ ಏಳಬೇಕು ಅಂತ ಮಹತ್ವ ಈ ಪಾರಿಜಾತ ಪುಷ್ಪದಲ್ಲಿ ಅದ. ತಾವು ಇನ್ನೊಮ್ಮೆ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರುವಷ್ಟರಲ್ಲಿ ಆ ಪಾರಿಜಾತ ಪುಷ್ಪವನ್ನು ಕೃಷ್ಣನ ಕೈಯಿಂದ ಇಸ್ಕೊಂಡೇ ತೀರ್ತೇನೆ ಅನ್ನೋ ಹಾಗೆ ಸತ್ಯಮಾಮೆ ಕಡೆಯಿಂದ ವಚನ ತಗೊಂಡಿರ್ತೀವಿ. ಹಾಂ ಹಾಂ, ಮೊದಲೇ ಕಲಪ್ರಿಯರು ಸ್ವಾಮಿ ಅವರು. ಆಮೇಲೆ ನಾರದರಿಗೆ ವಚನ ಕೊಟ್ಟಂಥ ಸತ್ಯಭಾಮ ಏನು ಮಾಡಿದಳು? ಏನು ಮಾಡಿದಳು? ನನಗೊಂದು ಪತ್ರ ಬರೆದಳು. ಏನಂತ ಪತ್ರ ಬರೆದಳು? ಸೀಮಂತ ಧೀಮಂತ ರಹಿತಾದಿ ಮಧ್ಯಂತ ಶ್ರೀವಧುವಿನ ಕಾಂತ, ನಿನ್ನ ಮಹಿಮೆಯು ಅನಂತ, ಕಾಮಿನಿಯು ಪಡೆದಂಥ ಕಮಲ ರೂಪವಂತ ಅಂಥೇಳಿ ಒಕ್ಕಣಿಕೆಯಿಂದ ಪತ್ರವನ್ನು ಬರೆದು ಮುಂದೆ ವಿಷಯ ಏನು ಹೇಳ್ತಾರೆ? ಕಾಮನ ಪಡೆದಂಥ ಕಾಮಿನೀರ ವಲಿಸುವ ನೀನೇ ಬಲವಂತ ಅಂತ ಬರೆದ ನಂತರ ಆ ವಿಧಿಸತನು ತಂದಂಥ ಪಾರಿಜಾತದ ಪುಷ್ಪ ಅದು ಕೊಟ್ಟು ಕಳುಹಿದರೆ ಅತ್ಯಂತ ಪ್ರೇಮ, ಇಲ್ಲವಾದರೆ ಅಹಪ್ರೇಮ ಅಂತ ಬರೆದಳು. ಯಾವಾಗ ತೂತಿಕಾ ಸ್ತ್ರೀ ಸತ್ಯಭಾಮೆಯ ಅರಗಳಿಯ ಕೂಡ ಅರಗಿಳಿಯ ಆ ಪತ್ರವನ್ನು ತಂದಿತ್ತು, ಅದರ ಕೂಡ ದೂತಿನ ಬಂದಿದ್ದಳು. ನನಗೆ ಕೊಟ್ಟಾಕ್ಷಣ ನನಗೆ ಏನು ಬರಿಬೇಕು ಅನ್ನೋದು ಗುರುತಾಗಲಿಲ್ಲ. ಯಾಕೆ ಪಾರಿಜಾತ ಪುಷ್ಪವನ್ನು ಈಗಾಗಲೇ ರುಕ್ಮಿಣಿಗೆ ಕೊಟ್ಟದ್ದಾಗಿತ್ತು, ಮತ್ತು ಆ ಕೊಟ್ಟಂಥ ಪುಷ್ಪವನ್ನು ಇಸಿದು ಕೊಡಲಿಕ್ಕೆ ಬರುವುದಿಲ್ಲ. ಆವಾಗ ನಾನು ಪತ್ರಕ್ಕೆ ಉತ್ತರ ಬರೆಯುವುದು ನೇಮ್ ಅಂತ ತಿಳ್ಕೊಂಡು ಏನು ಬರದೆ, ಸತ್ಯಭಾಮ ನೀನೇನು ಚಿಂತಿಸಬೇಡ, ನಾನು ಇವತ್ತಿಲ್ಲ ನಾಳೆ, ನಾಳಿಲ್ಲ ನಾಡಿದು, ಯಾವತ್ತಾದರೂ ಒಂದು ದಿನ ನಿನ್ನ ಮಂದಿರಕ್ಕೆ ಬಂದು ನಿನ್ನಲ್ಲಿರ್ತಕ್ಕಂಥ ಸಂದೇಹವನ್ನು ನಿವಾರಣೆ ಮಾಡ್ತಾ ಇದ್ದೀನಿ, ನೀನೇನು ಚಿಂತಿಸಬೇಡ ಅಂಥೇಳಿ ನಾನು ಅವಳಿಗೆ ಪ್ರತ್ಯುತ್ತರ ಬರೀಬೇಕಾಯಿತು. ಪ್ರತ್ಯುತ್ತರ ಬರಲೇಬೇಕಾಯಿತು. ಉತ್ತರ ಬರೆಯಲ ನಾನು ಪ್ರತ್ಯುತ್ತರ ಕಳುಹಲ, ಉತ್ತರ ಬರೆಯಲ ನಾನು ಪ್ರತ್ಯುತ್ತರ ಕಳುಹಲ, ಇತ್ತ ಸತ್ರಾಜಿತ ಸುತಿಗೆ ನಾನು ಚಿತ್ತ ಪಲ್ಲಟವ ಮಾಡದಿರೆಂದು ಪತ್ರವ ಬರೆಯಲ ನಾಥೆಗೆ ಪ್ರತ್ಯುತ್ತರ ಕಳುಹಲ. ಪತ್ರಕ್ಕೆ ಉತ್ತರ ಬರುವುದು ಧರ್ಮ ಅಂತ ತಿಳ್ಕೊಂಡು ಅವಳಿಗೆ ಈ ರೀತಿಯಾದಂಥ ಒಂದು ಸಂದೇಶವನ್ನು ಕೊಟ್ಟು ಅವಳು ಏನು ಕಳಿಸಿದ್ರಲ್ಲ ಗಿಡಿಯ ಕೊರಳಲ್ಲಿ ಮತ್ತೆ ಪತ್ರವನ್ನು ಕಟ್ಟಿ ದೂತೆಗೆ ಸಂದೇಶವನ್ನು ಕಳಿಸಿಬಿಟ್ಟೆ. ದೂತೆ ಹೋಗಿ ಹೇಳಿದಳು. ಅದರಿಂದ ಸತ್ಯಭಾಮೆಗೆ ತೃಪ್ತಿಯಾಗಲಿಲ್ಲ. ಆವಾಗ ಅವಳು ಏನು ಮಾಡಿದಳು ನೋಡು, ಇನ್ನು ಕೃಷ್ಣ ಪರಮಾತ್ಮನು ಅಲ್ಲೇ ಇದ್ದಾರೆ, ಆಳು ಮಾಡಿದ್ದು ಹಾಳು, ಮಗ ಮಾಡುವುದು ಉತ್ತಮ, ಮಗ ಮಾಡೋದು ಮಧ್ಯಮ, ತಾನು ಮಾಡುವುದೇ ಉತ್ತಮ ಅಂತ ತಿಳ್ಕೊಂಡು ತನ್ನ ಮಂದಿರದಲ್ಲಿರ್ತಕ್ಕಂಥ ದೂತಿಕಾಸ್ತ್ರೀಯರನ್ನು ಕರೆದುಕೊಂಡು ನಾನು ಇರತಕ್ಕಂಥ ರುಕ್ಮಿಣಿಯ ಮಂದಿರಕ್ಕೆ ಬಂದು ಅಲ್ಲಿ ನನ್ನನ್ನು ಅವಳು ಕಂಡು ಪರಮಾತ್ಮನ ಕಡೆಯಿಂದ ನಾನು ಪುಷ್ಪವನ್ನು ತೆಗೆದುಕೊಂಡು ತೀರಬೇಕಂಥೇಳಿ ಮಂದಿರಕ್ಕೆ ಎಲ್ಲ ದೂತಿಕಾಸ್ತ್ರೀಯರನ್ನು ಅಲಂಕಾರವನ್ನು ಮಾಡಿಕೊಂಡು ಬಹಳಷ್ಟು ಸಂತೋಷದಿಂದ ಆ ಮಂದಿರಕ್ಕೆ ಬಂದಳು. ಆ ಮಂದಿರಕ್ಕೆ ಬಂದ ಕ್ಷಣ ಅಂಥ ಸಂದರ್ಭದಲ್ಲಿ ನಾನಾದರೂ ರುಕ್ಮಿಣಿಯ ಮಂದಿರದಲ್ಲಿ ಕಾಲ ಕಳೀತ ವಿನೋದಿಂದ ಪಗಡೆಯನ್ನು ಆಡ್ತಾ ಇದ್ದೆ. ಆ ಪಗಡೆಯನ್ನು ಆಡುವಂಥ ಆ ಒಂದು ಪ್ರಕ್ರಿಯೆಯನ್ನು ದೂತೆಯಿಂದ ತಿಳಿದು ತನ್ನ ಒಂದು ಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳುವಂಥ ಸುಯೋಗ ಕೂಡ ಅವಳಿಗೆ ಬಂದಿತ್ತು. ಆದರೆ ಅದನ್ನು ಅವಳು ನಿರಾಕರಿಸಿ ತಾಣವನ್ನತ್ತ ಕಾರ್ಯಕ್ರಮಕ್ಕೆ ಉನ್ಮತ್ತಳಾಗಿದ್ದಳು. ಇನ್ನು ಹೇಗೆ ಮುಂದೆ ಆಯಿತು ಅನ್ನುವುದಂಥ
ವೃತ್ತಾಂತವನ್ನು ನಾನು ನಿಮಗೆ ತಿಳಿಸಬಯಸ್ತಾ ಇದ್ದೇನೆ. ಅಲ್ಲಿಯವರಿಗೆ ನಮಸ್ಕಾರ.